ಗಾಂಧಿ ಜಯಂತಿ ಘಟನೆಯಾಧಾರಿತ ಒಂದು ಭಾಷಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಗಾಂಧೀಜಿಯವರ ವಿಶೇಷ ವ್ಯಕ್ತಿತ್ವದ ಕುರಿತು ಎರಡು ಮಾತನಾಡುತ್ತೇನೆ. ಮಹಾಪುರುಷರು ಸಮಯಕ್ಕೆ ತುಂಬ ಬೆಲೆ ಕೊಡ್ತಾರಂತೆ. ಸಮಯದ ಕುರಿತು ತತ್ವಜ್ಞಾನಿಯೊಬ್ಬರು ಹೀಗೆ ಹೇಳಿದ್ದಾರೆ, ಸಮಯವನ್ನ ಗೌರವಿಸು, ನಿನ್ನನ್ನು ಗೌರವಿಸುವ ಸಮಯ ಬಂದೇ ಬರುತ್ತದೆ ಎಂದು. ಗಾಂಧೀಜಿಯವರು ಅಷ್ಟೇ, ತಮ್ಮ ಜೀವನದ ಯಾವುದೇ ಕ್ಷಣವನ್ನ ಸುಮ್ಮನೆ ವ್ಯರ್ಥ ಮಾಡುತ್ತಿರಲಿಲ್ಲ ಅನ್ನೋದಕ್ಕೆ ಅವರ ಜೀವನದಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ಒಮ್ಮೆ ಗಾಂಧೀಜಿಯವರು ಡಾರ್ಜಿಲಿಂಗ್ಗೆ ಒಂದು ಸಣ್ಣ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ರು. ರೈಲು ಎತ್ತರದ ಕಡೆ ಚಲಿಸುತ್ತಿತ್ತು. ಗಾಂಧೀಜಿಯವರು ತಮಗೆ ಬಂದ ಪತ್ರಗಳಿಗೆ ಮರು ಉತ್ತರ ಕಳುಹಿಸುವ, ಅಂದ್ರೆ ರಿಪ್ಲೈ ಮಾಡುವ ಪರಿಪಾಠ ಇಟ್ಕೊಂಡಿದ್ರು. ಅದಕ್ಕಾಗಿ ಅವರಿಗೊಬ್ಬ ಸಹಾಯಕನಿದ್ದ. ಈ ಕೆಲಸ ರೈಲಿನಲ್ಲಿಯೇ ಶುರುವಾಯಿತು. ಗಾಂಧೀಜಿ ತಮ್ಮ ಪ್ರತಿಕ್ರಿಯೆಯನ್ನ ಡಿಕ್ಟೇಷನ್ ಕೊಡ್ತಿದ್ರು, ಆತ ಬರೆದುಕೊಳ್ತಿದ್ದ. ಹೀಗೆ ಪತ್ರಗಳಲ್ಲಿ ಮುಳುಗಿದ್ದಾಗ ಒಂದು ಅಚಾತುರ್ಯ ನಡೆದೇ ಹೋಯಿತು. ಇದ್ದಕ್ಕಿದ್ದಂತೆ ರೈಲು ಬೋಗಿಗಳಿಂದ ಎಂಜಿನ್ ಸಂಪರ್ಕ ಕಡಿತಗೊಂಡಿತು. ಹೀಗಾಗಿದ್ದೇ ತಡ ಎಂಜಿನ್ ಮುಂದೆ ಹೋಯಿತು ಮತ್ತು ರೈಲು ಬೋಗಿಗಳು ಹಿಂದಕ್ಕೆ ಜಾರಲಾರಂಭಿಸಿದವು. ರೈಲೊಳಗೆ ಗಾಬರಿ, ಜನರೆಲ್ಲ ಭಯದಲ್ಲಿ ಕಂಗಾಲಾದ್ರು, ಮುಂದೇನಾಗುತ್ತೋ ಅಂತ. ಈ ಘಟನೆಯಿಂದ ಗಾಂಧೀಜಿಯವರು ವಿಚಲಿತರಾದಂತೆ ಕಾಣಲಿಲ್ಲ. ಅವರು ತಮ್ಮ ಸಹಾಯಕನಿಗೆ ಡಿಕ್ಟೇಷನ್ ಕೊಡುವುದರಲ್ಲಿ ಮಗ್ನರಾಗಿದ್ರು. ಜನರ ಭಯ ಮತ್ತು ಚೀರಾಟಗಳಿಂದ ಸಹಾಯಕ ತಾನೂ ಗಲಿಬಿಲಿಗೊಂಡ. ಮುಂದಾಗುವುದನ್ನ ಊಹಿಸಿ ಕಣ್ಣಾಗೆ ಕಂಪಿಸಿದ ಗಾಂಧೀಜಿಯವರು ಇದ್ಯಾವುದರ ಗೊಡವೆ ಇಲ್ಲದೆ ಪತ್ರಗಳಲ್ಲಿ ಮುಳುಗಿದ್ರು. ಆತನಿಗೆ ಆಶ್ಚರ್ಯ ಅನಿಸ್ತು. ಸಹಾಯಕ ಕೇಳಿಯೇ ಬಿಟ್ಟ, ಬಾಪು, ನಾವು ಈ ಕ್ಷಣದಲ್ಲಿ ಬದುಕುವ ಸಾಧ್ಯತೆ ಕಡಿಮೆ ಅನಿಸುತ್ತೆ, ನಾವು ಸಾವು ಮತ್ತು ಬದುಕಿನ ಮಧ್ಯೆ ಇದ್ದೇವೆ. ಅದಕ್ಕೆ ಗಾಂಧೀಜಿ, ಇಫ್ ವಿ ಡೈ ವಿ ಡೈ, ಬಟ್ ಇಫ್ ವಿ ಆರ್ ಸೇವ್ಡ್ ವಿ ವುಡ್ ಹ್ಯಾವ್ ವೇಸ್ಟೆಡ್ ಸೋ ಮಚ್ ಟೈಮ್, ಕಮ್ ಆನ್ ಟೇಕ್ ದ ಡಿಕ್ಟೇಷನ್ ಅಂದ್ರಂತೆ. ಜೀವನ ತುಂಬಾ ಚಿಕ್ಕದು ಮತ್ತು ಸಮಯ ಅಮೂಲ್ಯವಾದದ್ದು. ನಾವು ಬದುಕುತ್ತೇವೆ ಅಥವಾ ಸಾಯುತ್ತೇವೆ, ಈ ಕ್ಷಣವನ್ನು ವ್ಯರ್ಥ ಮಾಡಬಾರದು ಅನ್ನೋದು ಗಾಂಧೀಜಿಯವರ ಮಾತಿನ ತಾತ್ಪರ್ಯ. ಆಗಿರುವುದರ ಬಗ್ಗೆ ವ್ಯಥೆ ಪಡದೆ, ಆಗಬಹುದಾದುದರ ಬಗ್ಗೆ ಚಿಂತೆ ಮಾಡದೆ ನಾವು ವರ್ತಮಾನದಲ್ಲಿ ಬದುಕಬೇಕು ಎನ್ನುವುದನ್ನ ಗಾಂಧೀಜಿಯವರ ಮಾತು ಒತ್ತಿ ಹೇಳುತ್ತದೆ. ಇಷ್ಟು ಹೇಳಲು ನನಗೆ ಅವಕಾಶ ನೀಡಿದ ನಿಮಗೆಲ್ಲ ವಂದಿಸುತ್ತ ಮತ್ತೊಮ್ಮೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.